ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ನಾವು ಅಪ್ಡೇಟ್ ಮಾಡೋ ವೀಡಿಯೋಗಳು ನಿಮಗೆ ಸಿಗಬೇಕಂದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಆಕರ್ಷಣೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಈ ಆಕರ್ಷಣೆ ಯಾರ ಮೇಲೆ ಹೇಗೆ ಯಾವಾಗ ಆಗುತ್ತಂತ ಗೊತ್ತಾಗಲ್ಲ. ಆದರೆ ಫ್ರೆಂಡ್ಸ್, ಇಲ್ಲಿ ಕೆಲವೊಂದು ರಾಶಿಗಳು, ಅಂದರೆ ಇಲ್ಲಿ ನಾಲ್ಕು ರಾಶಿಗಳಿದ್ದವು, ಆ ನಾಲ್ಕು ರಾಶಿಯ ಹುಡುಗರನ್ನು ಹುಡುಗಿಯರು ತುಂಬ ಇಷ್ಟಪಡ್ತಾರೆ ಅಂತ, ಅಂದರೆ ತುಂಬ ಆಕರ್ಷಣೆಗೆ ಒಳಗಾಗ್ತಾರೆ ಅಂತ. ಆ ಆಕರ್ಷಣೆ ಇರುವ ಹುಡುಗರ ರಾಶಿ ಯಾವ್ದ್ಯಾವ್ದು ಅಂತ ನೋಡೋಣ, ಬನ್ನಿ. ಫಸ್ಟ್ ಆಫ್ ಆಲ್ ಸಿಂಹ ರಾಶಿ. ಸಿಂಹ ರಾಶಿಯ ಹುಡುಗರು ತುಂಬ ಅಟ್ರ್ಯಾಕ್ಟಿವ್ ಆಗಿರ್ತಾರಂತೆ, ಮತ್ತು ರೊಮ್ಯಾಂಟಿಕ್ ಆಗಿರ್ತಾರಂತೆ. ಸೊ ಇವರಲ್ಲಿ ಏನೋ ಒಂದು ಸೆಳೆತ ಇರುತ್ತೆ, ಹಾಗಾಗಿ ಈ ಒಂದು ರಾಶಿಗೆ ಹುಡುಗಿಯರು ಬೇಗ ಅಟ್ರ್ಯಾಕ್ಟ್ ಆಗ್ತಾರಂತೆ. ಮತ್ತು ತುಲಾರಾಶಿ. ತುಲಾರಾಶಿಯವರ ಹುಡುಗರು ಸಹ ತುಂಬ ಸ್ಮಾರ್ಟ್ ಆಗಿರ್ತಾರಂತೆ, ಅಂದರೆ ಹುಡುಗಿಯರಿಗೆ ತುಂಬ ಸ್ಟೈಲಿಶ್ ಆಗಿ ಕಾಣ್ತಾರೆ, ಹಾಗಾಗಿ ಈ ಒಂದು ರಾಶಿಯವರಿಗೂ ಸಹ ಹುಡುಗಿಯರು ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ. ಮತ್ತು ಮಕರ ರಾಶಿ. ಮಕರ ರಾಶಿಯವರಿಗೂ ಸಹ ಅವರಲ್ಲೂ ಒಂದು ಅಟ್ರ್ಯಾಕ್ಟಿವ್ನೆಸ್ ಇರುತ್ತೆ, ಮತ್ತು ಹುಡುಗಿಯರನ್ನು ಕಣ್ಣಲ್ಲೇ ಸೆಳೆಯುವ ಒಂದು ನೋಟ ಅವರಿಗೆ ಇರುತ್ತೆ, ಹಾಗಾಗಿ ಈ ಒಂದು ರಾಶಿಗೂ ಸಹ ಅವರು ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ. ಮತ್ತು ಮಿಥುನ ರಾಶಿ. ಮಿಥುನ ರಾಶಿಯವರಲ್ಲೂ ಸಹ ಅಟ್ರ್ಯಾಕ್ಟ್ ಮಾಡುವ ಒಂದು ಗುಣ ಇರುತ್ತೆ, ಇವರಲ್ಲೂ ಸಹ ರೊಮ್ಯಾಂಟಿಕ್ ಆಗಿರ್ತಾರೆ, ಮತ್ತು ಕಣ್ಣಲ್ಲೇ ಸೆಳೆಯುವ ಒಂದು ನೋಟ ಇರುತ್ತೆ, ಮತ್ತು ಟೋಟಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಸ್ಟೈಲಿಶಿಂದಲೇ ಸೆಳೆಯುವಂತಹ ಒಂದು ಅಟ್ರ್ಯಾಕ್ಟಿವ್ ಗುಣ ಇರುತ್ತೆ ಹುಡುಗರಲ್ಲೂ. ಹಾಗಾಗಿ ಈ ನಾಲ್ಕು ರಾಶಿಯವರಿಗೆ ಹುಡುಗರು ಬೇಗ ಅಟ್ರ್ಯಾಕ್ಟ್ ಆಗ್ತಾರಂತೆ. ಸೊ ನೋಡ್ತಿರಲ್ಲ ಫ್ರೆಂಡ್ಸ್, ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್.